ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಮಮತಾ ಸ್ನೇಹಿತರೆ. ಮಕಾನ, ತಾವರೆ ಹೂವಿನ ಬೀಜಗಳು, ಇದರ ಆರೋಗ್ಯಕಾರಿ ಪ್ರಯೋಜನಗಳು ಗೊತ್ತಾದರೆ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ. ಇದನ್ನು ತಿಂದರೆ ಏನೆಲ್ಲ ಅದ್ಭುತ ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗುತ್ತೆ ಗೊತ್ತಾ, ಹೇಳ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಮಕಾನ ವಿಡಿಯೋವನ್ನು ನಾನು ಆಲ್ರೆಡಿ ಕೂಡ ಶೇರ್ ಮಾಡಿದ್ದೆ, ಅದರಲ್ಲಿ ತುಂಬ ಜನ ಕೇಳಿದ್ದು ಎಲ್ಲಿ ಸಿಗುತ್ತೆ, ಇದ್ರ ರೇಟ್ ಏನು ಅಂತ ಕೂಡ ಕೇಳಿದ್ರಿ. ನೋಡಿ, ನಾನಿಲ್ಲಿ ತೊಗೊಂಡಿರುವಂಥದ್ದು 100 ಗ್ರಾಮ್ಸ್ದು ಒಂದು ಪ್ಯಾಕೆಟು. ಇದು ನಿಮಗೆ 93 ರುಪೀಸ್ ಆಗುತ್ತೆ. ಎಲ್ಲಿ ಸಿಗುತ್ತೆ ಅಂದರೆ ಸೂಪರ್ ಮಾರ್ಕೆಟ್ಸು, ಡಿಮಾರ್ಟು, ರಿಲಯನ್ಸು, ಈ ರೀತಿ ಸೂಪರ್ ಮಾರ್ಕೆಟ್ಸ್ ಎಲ್ಲ ಇರುತ್ತಲ್ಲ ಅಂಥ ಕಡೆ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ಡ್ರೈ ಫ್ರೂಟ್ ಶಾಪಲ್ಲೂ ಕೂಡ ನಿಮಗೆ ಸಿಗುತ್ತೆ. ಇದ್ರ ಪ್ರಯೋಜನಗಳೇನಪ್ಪ ಅಂದರೆ, ಯಾರು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಇದು ತುಂಬ ಪ್ರಯೋಜನಕಾರಿ. ಅವರ ಡಯೆಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇನ್ನು ಮೂಳೆಗಳಲ್ಲಿ ನೋವು, ಸೊಂಟ ನೋವು, ವಯಸ್ಸಾಗ್ತಿದೆ, ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅನ್ನೋರು ಕೂಡ ಇದನ್ನು ಸೇವನೆ ಮಾಡ್ಬೋದು. ಇದರಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು, ನಮ್ಮ ಮೂಳೆಗಳಿಗೆ ಬೇಕಾದಷ್ಟು ಕ್ಯಾಲ್ಶಿಯಂ ಸಿಗುತ್ತೆ, ಮೂಳೆಗಳು ಸದೃಢವಾಗುತ್ತೆ ಸ್ನೇಹಿತರೆ. ಮಂಡಿ ನೋವು, ಕೈಕಾಲುಗಳಲ್ಲಿ ನೋವು, ಮೂಳೆ ನೋವು ಬರ್ತಿರುವಂಥವರು ಇದನ್ನು ಸೇವಿಸಲೇಬೇಕು. ಇದರಿಂದ ನಿಮ್ಮ ಮೂಳೆಗಳು ಬಲಿಷ್ಠವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮಕಾನದಲ್ಲಿ ಕೊಲೆಸ್ಟ್ರಾಲು, ಸೋಡಿಯಮ್ಮು, ಸ್ಯಾಚುರೇಟೆಡ್ ಕೊಬ್ಬು ಬಹಳ ಕಡಿಮೆ ಇದೆ. ಅದರಿಂದ ಇದು ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಹೃದಯದ ಯಾವುದೇ ಸಮಸ್ಯೆ ಬರದಂತೆ ಕಾಪಾಡುತ್ತೆ. ಇನ್ನು ಮಧುಮೇಹಿಗಳಿಗೆ ಇದು ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಡಯಾಬಿಟೀಸ್ ಇರೋರು ಇದನ್ನು ಸೇವನೆ ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇರುತ್ತೆ, ಜೊತೆಗೆ ನಿಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ, ಮೂಳೆಗಳು ಕೂಡ ಬಲಿಷ್ಠವಾಗುತ್ತೆ, ಜೊತೆಗೆ ಇದು ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೈ ಬಿ ಪಿ ಇರೋರು ಇದನ್ನು ಸೇವನೆ ಮಾಡಬೇಕು. ಇದರಲ್ಲಿ ಇರುವಂಥ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಕಿಡ್ನಿಗೂ ಕೂಡ ಮಕಾನ ತುಂಬಾ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರುವವರು, ಕಿಡ್ನಿಯಲ್ಲಿ ಸೋಂಕಿರೋರು ಸೇವನೆ ಮಾಡಿದ್ರೆ ನಿಮ್ಮ ಕಿಡ್ನಿಯ ಆರೋಗ್ಯ ಡಬಲ್ ಆಗುತ್ತೆ. ಮತ್ತು ನಿದ್ರಾಹೀನತೆ, ಸೋಮಾರಿತನ ಇದನ್ನು ನಿವಾರಣೆ ಮಾಡುತ್ತೆ. ನಿದ್ರೆ ಬರೋದಿಲ್ಲ, ತುಂಬ ಸೋಮಾರಿತನ ಇರುತ್ತೆ ಅಂತಂದರೆ ಅಂಥವು ಸೇವನೆ ಮಾಡಿದ್ರೆ ನಿದ್ರಾಹೀನತೆ ನಿವಾರಣೆ ಆಗಿ ಸೋಮಾರಿತನ ಕೂಡ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ವಿಟಮಿನ್ B1 ಮತ್ತು ಥಯಾಮಿನ್ ಇರೋದ್ರಿಂದ ಇದು ನರಗಳ ಒಂದು ಸಮಸ್ಯೆ ಏನಾದರೂ ಇದ್ದರೆ, ನರಗಳ ದೌರ್ಬಲ್ಯ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಜೊತೆಗೆ ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಅಂತಲೇ ಹೇಳ್ಬಹುದು. ಪ್ರೋಟೀನ್ ಇದೆ, ಫೈಬರ್, ಕ್ಯಾಲ್ಶಿಯಂ, ಐರನ್, ಮ್ಯಾಂಗನೀಸ್ ಇದೆ, ರಂಜಕ, ಮೆಗ್ನೀಷಿಯಂ ಇದರಲ್ಲಿ ಸಮೃದ್ಧವಾಗಿ ಅಡಗಿದೆ. ಅದರಿಂದ ಯಾರಿಗೆ ಸುಸ್ತು, ನಿಶಕ್ತಿ, ಆಯಾಸ, ರಕ್ತಹೀನತೆ ಆಗ್ತಿರುತ್ತೋ ಅಂಥವರು ಇದನ್ನು ಸೇವನೆ ಮಾಡಿ. ಈಗಂತೂ ತುಂಬ ಜನಕ್ಕೆ ಮಧುಮೇಹ ಇದೆ, ಅಂಥವರು ನಿಮ್ಮ ಡಯೆಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳನ್ನು ಇದು ಒದಗಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಮಹಿಳೆಯರಿಗೆ ರಕ್ತಹೀನತೆ ಕಾಡ್ತಾ ಇರತ್ತೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ತುಂಬ ಸೊಂಟ ನೋವು ಇರುತ್ತೆ, ತುಂಬ ಜನಕ್ಕೆ ಸೊಂಟ ನೋವು ಸಮಸ್ಯೆ ಇರುತ್ತೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಮಕಾನವನ್ನು ಸೇವನೆ ಮಾಡಬಹುದು. ಹಾಗೆ ಇದು ನಮ್ಮ ಹಲ್ಲುಗಳ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ. ಇದನ್ನು ಸೇವನೆ ಮಾಡಿದ್ರೆ ಹಲ್ಲುಗಳ ಆರೋಗ್ಯ ಹೆಚ್ಚಾಗುತ್ತೆ, ಜೊತೆಗೆ ಜೀರ್ಣಕ್ರಿಯೆ ಕೂಡ ವೃದ್ಧಿಯಾಗುತ್ತೆ. ಆರೋಗ್ಯಕ್ಕಷ್ಟೇ ಅಲ್ಲ, ಇದು ಸೌಂದರ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ. ಇದನ್ನು ಸೇವನೆ ಮಾಡೋದ್ರಿಂದ ಕೂದಲುದ್ರ ಸಮಸ್ಯೆ ನಿವಾರಣೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ನಮ್ಮ ಚರ್ಮದ ಹೊಳಪು ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಆರೋಗ್ಯಕ್ಕೂ ಮತ್ತು ಸೌಂದರ್ಯಕ್ಕೂ ನಾವು ಮಖಾನವನ್ನು ಸೇವನೆ ಮಾಡ್ಬೋದು. ಎಷ್ಟು ಪ್ರಮಾಣದಲ್ಲಿ ಮಖಾನವನ್ನು ಸೇವನೆ ಮಾಡಬೇಕು ಸ್ನೇಹಿತರೆ, ನಿಮ್ಮ ಒಂದು ಕೈಯಲ್ಲಿ ನೀವು ಒಂದು ಹಿಡಿಯಷ್ಟು ಇಟ್ಕೊಬೇಕು, ಅಂದರೆ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಬರುತ್ತೋ ಒಂದು ಹಿಡಿಯಷ್ಟು, ಅಷ್ಟು ಮಖಾನವನ್ನು ಸೇವನೆ ಮಾಡಿದ್ರೆ ಸಾಕು ಒಂದು ದಿನಕ್ಕೆ. ಅಂದರೆ 25-30 ಗ್ರಾಮ್ ಒಳಗಡೆ ಇರಬೇಕು, ಅಂದರೆ 30 ಗ್ರಾಮ್ ಮೀರಬಾರ್ದು. ನೀವು ಸೇವಿಸುವಂಥ ಮಖಾನ 30 ಗ್ರಾಮ್ಗಿಂತ ಜಾಸ್ತಿ ಇರಬಾರ್ದು, ಏಕೆಂದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರೆ. ಅದಕ್ಕೆ ಹಿತಮಿತದಲ್ಲಿ ನಾವು ಸೇವನೆ ಮಾಡಬೇಕಾಗತ್ತೆ. ನೋಡಿ, ಕೈಯಲ್ಲಿ ಒಂದು ಹಿಡಿಯಷ್ಟು ಹೀಗೆ ಇಟ್ಕೊಂಡ್ರೆ ಎಷ್ಟು ಬರುತ್ತೋ ನಮ್ಮ ಕೈಗೆ, ಅಷ್ಟನ್ನ ಸೇವನೆ ಮಾಡಿದ್ರೆ ಸಾಕು. ನೋಡಿ, ನನ್ನ ಕೈಯಲ್ಲಿ ತೋರಿಸ್ತಿದ್ದೀನಲ್ಲ, ಅಷ್ಟನ್ನ ಸೇವನೆ ಮಾಡಿದ್ರೆ ಸಾಕು, ನೀವು ನಾನು ತಿಳಿಸಿದಂಥ ಇಷ್ಟೂ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು. ಈಗಂತೂ ತುಂಬ ಜನ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಏನನ್ನು ತಿನ್ನಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ, ಅಂಥವರು ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಹೊಟ್ಟೆ ತುಂಬದಾಗಿರುತ್ತೆ, ನಿಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಕೂಡ ಸಿಗುತ್ತೆ, ದೇಹದ ಕೊಬ್ಬು ಕೂಡ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಖಾನದಿಂದ ಸಿಗುವಂಥ ಪ್ರಯೋಜನಗಳನ್ನು ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ, ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀ ಇದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.